ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಮತ್ತೊಂದು ವಿಕೆಟ್ ತಗೊಂಡಿದ್ದಾರೆ ಫ್ರೆಂಡ್ಸ್. ವೆರಿ ಗುಡ್ ಬೌಲಿಂಗ್ ದೀಕ್ಷಿತ್ ಅವರು. 61 ಡಕ್ ಮಾಡಿದ್ದಾರೆ ನನ್ನ ದೀಕ್ಷಿತ್ ಅವರು. ಡಕ್ ಮಾಡ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಇರಲಿ, 5 ಆಗಾನೆ. ಓ, ಭುವನ್ ಔಟ್ ಮಾಡ್ಕೊಂಡಿದ್ದಾನೆ ಫ್ರೆಂಡ್ಸ್. ಓ, ಭುವನ್ ತುಂಬ ಸಫಿಷಿಯಂಟ್ ಆಗಿ ಬೌಲಿಂಗ್ ಮಾಡ್ತಾ ಇದ್ದಾನೆ. 31ಕ್ಕೆ 2 ವಿಕೆಟ್ ಆಗ್ಬಿಟ್ಟಿದೆ. ಈಗ ತುಂಬ ಕಷ್ಟದಲ್ಲಿದೆ ಪಂದ್ಯ. ಮತ್ತೆ ಸಿಕ್ಸೇ ಹಾಕಿದ್ದಾರೆ ಡೇಂಜರಸ್ ದರ್ಶನ್ ಅವರು. ಸಿಕ್ಸ್ನೇ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಈ ಬಾಲ್ ನಮ್ಮ ಬ್ಯಾಟಿಂದ 5 ಹೋಗುತ್ತೆ. ಅದು ಔಟ್ ಆಗಿದೆ ಫ್ರೆಂಡ್ಸ್. ಮತ್ತೊಮ್ಮೆ ದರ್ಶನ್ ಅವರು ಕಾಣಿಯಾಗಿರುವೆ ನಾನು ಎದುರಲ್ಲಿ ಕಾಣುತ್ತಿರುವಾಗ ನೀನು. ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಆನಂದ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕನ್ನಡ ತಂತ್ರಾಂಶ KTPL 5ನೇ ವರ್ಷದ ಪ್ರಯುಕ್ತ ಅವರು KTPL ಎಂಬ ಒಂದು ಕ್ರೀಡಾ ಪಂದ್ಯಾವಳಿನ ಕ್ರಿಯೇಟ್ ಮಾಡಿದ್ದಾರೆ. ಅದನ್ನು 8 ಗ್ರೂಪ್ಗಳು ಮಾಡಿ ಆಡಿಸ್ತಾ ಇದ್ದಾರೆ. ನಾನು ಮೊದಲನೇ ಗ್ರೂಪ್ನಲ್ಲಿ ಇದ್ದೇನೆ. ಇಲ್ಲಿ ನನಗೆ ಒಟ್ಟು 7 ಪಂದ್ಯ ನಡೀಬೇಕು. ಅದರಲ್ಲಿ ಇಂದು ನಾನು ಮೊದಲನೇ ಪಂದ್ಯನ ಆಡೋಕ್ಕೆ ಸಿದ್ಧ ಆಗಿದ್ದೀನಿ ಸ್ನೇಹಿತರೆ. ಈಗ ನಾನು ಮೊದಲನೇ ಪಂದ್ಯನ ದೀಕ್ಷಿತ್ ಎಂಬ ಹುಡುಗನ ಮೇಲೆ ಆಡ್ತಾ ಇದ್ದೀನಿ. ಅದನ್ನು ಫಸ್ಟು ಹ್ಯಾಂಡ್ಸ್ ಕ್ರಿಕೆಟ್ಗೆ ಹೋಗಿ ಪಂದ್ಯನ ಓಪನ್ ಮಾಡ್ತೀನಿ ಫ್ರೆಂಡ್ಸ್. ದೀಕ್ಷಿತ್ ಅವರು ಆಫ್ಲೈನ್ ಅಲ್ಲಿ ಇದ್ದಾರೆ. ಅವ್ರ ರಿಕ್ವೆಸ್ಟ್ ಕಳಿಸ್ತೀನಿ, ಅವ್ರು ಅಕ್ಸೆಪ್ಟ್ ಮಾಡ್ಕೋತಾರೆ ನೋಡೋಣ. ಕಾಯ್ನು ಡಿಫಾಲ್ಟ್ ಆಗಿರಬೇಕು. ಡಿಫಾಲ್ಟ್ ಆಗಿ ಇಟ್ಟಿದ್ದೀನಿ. ವಿಕೆಟ್ 3 ಡಿಫಾಲ್ಟ್ ಆಗೇ ಇದೆ. ರಿಕ್ವೆಸ್ಟ್ ಕಳಿಸಿದ್ದೀನಿ, ಅವ್ರು ಅಕ್ಸೆಪ್ಟ್ ಮಾಡ್ಕೋತಾರೆ ನೋಡೋಣ. ಜಾಯ್ನ್ ಆಗಿದ್ದಾರೆ ದೀಕ್ಷಿತ್ ಅವರು. ನಾನೀಗ ಹೆಡ್ಸ್ ಚೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅವರು ಫ್ಲಿಪ್ ಕಾಯಿನ್ ಮಾಡಿದ್ದಾರೆ. ಟಾಸ್ ಅವ್ರು ಗೆದ್ದಿದ್ದಾರೆ. ಏನು ತಗೋತಾರೆ ಕಾರ್ ನೋಡೋಣ. ಓ, ಅವರು ಬೌಲಿಂಗ್ ತಗೊಂಡಿದ್ದಾರೆ ಫ್ರೆಂಡ್ಸ್. ನಾನೀಗ ಬ್ಯಾಟಿಂಗ್ ಮಾಡೋಕ್ಕೆ ನೋಡೋಣ. ಹಾಕಿದ್ದೀನಿ. ಅವರು ಒಂದು ಹೊಡೆದಿದ್ದಾರೆ, ನಾನು 3 ಹೊಡೆದಿದ್ದೀನಿ ಫ್ರೆಂಡ್ಸ್. ಮುಂದೆ ನೋಡೋಣ. ನಾನು 4 ಹೊಡೆದಿದ್ದೀನಿ, ಅವ್ರು 5 ಹೊಡೆದಿದ್ರು. ನೆಕ್ಸ್ಟ್ ನೋಡೋಣ. ಮತ್ತೆ 4 ಹೊಡೆದಿದ್ದೀನಿ, ಅವರು 6 ಹೊಡೆದಿದ್ರು. ನಾನು ಸಿಂಗಲ್ ಹೊಡೆದಿದ್ದೀನಿ, ಅವ್ರು 2 ಡೇ ಹಾಕಿದರು. ನೋಡೋಣ, ತುಂಬ ಕುತೂಹಲಕಾರಿಯಾಗಿದೆ ಮ್ಯಾಚು. ನಾನು 5 ಹೊಡೆದಿದ್ದೀನಿ ಫ್ರೆಂಡ್ಸ್, ಅವ್ರು 4 ಹಾಕಿದರು. ನಾನು 4 ಹೊಡೆದಿದ್ದೀನಿ, ಅವರು 5 ಹಾಕಿದ್ದಾರೆ. ಮತ್ತೊಂದು ಬೌಂಡ್ರಿ ಹಾಕಿದ್ದೀನಿ ಫ್ರೆಂಡ್ಸ್, ಅವ್ರು 3 ಡೇ ಹಾಕಿದ್ದಾರೆ. ಈಗ ನೋಡೋಣ, ಹ್ಯಾಟ್ರಿಕ್ 4 ಹೊಡಿ ಫ್ರೈ ಮಾಡೇ ಬಿಡೋಣ. ಓಡೋದು ಫ್ರೆಂಡ್ಸ್, ಮತ್ತೊಂದು ಬೌಂಡ್ರಿ, ಅವರು 6 ಹಾಕಿದರು. ಈಗ ತುಂಬ ಕುತೂಹಲಕಾರಿಯಾಗಿದೆ ಪಂದ್ಯ. ಓ, ಮಿಡೌನಲ್ಲಿ 6 ಹೋಗಿದೆ ಫ್ರೆಂಡ್ಸ್. ಅವರು 1 ಹಾಕಿದ್ದಾರೆ, 2D. ಅವರು ಮತ್ತೆ ಬೌಂಡ್ರಿ ಹಾಕಿದರು, 5 ಹಾಕಿದ್ದೀನಿ. 5 ಬಿಟ್ಟಿದ್ದಾರೆ ಅವರು. ಓ, ಬೌಂಡ್ರಿನೇ ಹಾಕಿದ್ದಾರೆ. ಓ, 6 ಹೊಡೆದಿದ್ದೀನಿ ಫ್ರೆಂಡ್ಸ್. ಮತ್ತೊಂದು, ಅವರು 2D ಹಾಕಿದ್ದು. ತುಂಬ ಕುತೂಹಲಕಾರಿಯಾಗಿದೆ ಪಂದ್ಯ. ಓ, 50 ಆಗಿದೆ ಫ್ರೆಂಡ್ಸ್, 5 ಹೊಡೆಯುವ ಅಂತ. ಅವರು ಅರ್ಧ ಶತಕ ಬಿಟ್ಕೊಟ್ಟಿದ್ದಾರೆ. ಅವ್ರೇನಾಕಿದ್ರು ನೋಡೋಣ. 2 ಹಾಕಿದ್ರು ಫ್ರೆಂಡ್ಸ್. ಈಗ ಮತ್ತೆ ಮತ್ತೊಂದು 5 ಹೊಡೆದಿದ್ದೀನಿ. 3 ಹಾಕಿದ್ದಾರೆ ದೀಕ್ಷಿತ್ ಅವರು. ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಮತ್ತೆ ನಾನು 5 ಹಾಕಿದ್ದೀನಿ.
ಹಾಕಿದ್ರು, ಮತ್ತೆ ತ್ರೀ ಹಾಕಿದ್ರು, ನಾನು ಫೈವ್ ಹೊಡೆದಿದ್ದೀನಿ. ಈಗ ಪಂದ್ಯ ಒಂಥರ ಕುತೂಹಲವಾಗಿ ನಡೀತಾ ಇದೆ. ಅವ್ರು ಟೂ ಡಿ ಹೊಡೆದಿದ್ದೀನಿ ಫ್ರೆಂಡ್ಸ್, ಅವ್ರು ಫೋರ್ ಹಾಕಿದ್ದಾರೆ, ನಾನು ತ್ರೀ ಹಾಕ್ತಾ ಇದ್ದೀನಿ. ತ್ರೀ ಹಾಕಿದೆ, ಅವರು ಟೂ ಹಾಕಿದ್ರು. ಈಗ ಡೈರೆಕ್ಟ್ ಸಿಕ್ಸ್ ಹೊಡೆಯೋಣ ಫ್ರೆಂಡ್ಸ್. ಓಹ್, ವಿಕೆಟ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ದೀಕ್ಷಿತ್ ಅವರು ಮೊದಲನೇ ವಿಕೆಟ್ ತೆಗೆದುಕೊಂಡಿದ್ದಾರೆ. ಫಸ್ಟ್ ವಿಕೆಟ್ ಎಷ್ಟಕ್ಕಾಗಿದೆ ನೋಡೋಣ. 68ಕ್ಕೆ ಒಂದು ವಿಕೆಟ್ ಬಿದ್ದಿದೆ ಫ್ರೆಂಡ್ಸ್. ಮತ್ತೊಂದು ವಿಕೆಟ್ ತೆಗೆದುಕೊಂಡಿದ್ದಾರೆ ಫ್ರೆಂಡ್ಸ್. ವೆರಿ ಗುಡ್ ಬೌಲಿಂಗ್ ದೀಕ್ಷಿತ್ ಅವರು. 61 ಡಕ್ ಮಾಡಿದ್ದಾರೆ ನನ್ನ. ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ ದೀಕ್ಷಿತ್ ಅವರು. 68ಕ್ಕೆ 2. ನಾನು ಸಿಂಗಲ್ ತಗೊಂಡಿದ್ದೀನಿ ಫ್ರೆಂಡ್ಸ್. ದೀಕ್ಷಿತ್ ಅವರು ಡಕ್ ಮಾಡ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಇರಲಿ, ನೋಡೋಣ ಮುಂದಿನ ಎಸೆತ ಏನಾಗ್ತದೆ ಅಂತ ಡಿಸೈಡ್ ಮಾಡೋಣ. ಓಹ್, ಮತ್ತೊಂದು ವಿಕೆಟ್ ಎತ್ಕೊಂಡಿದ್ದಾರೆ ಫ್ರೆಂಡ್ ದೀಕ್ಷಿತ್ ಅವರು. ಹಾಗಾಗಿ 69 ಗಾಲ್ ಔಟ್ ಆಗಿದ್ದೀನಿ. ದೀಕ್ಷಿತ್ ಅವರು ಹೇಗೆ ಚೇಸ್ ಮಾಡ್ತಾರೆ ನೋಡೋಣ. ದೀಕ್ಷಿತ್ ಅವರು ಏನು ವಿಕೆಟ್ ಅನ್ನೋದೇ ತುಂಬ ಕುತೂಹಲಕಾರಿ. ಫಸ್ಟ್ ಬಾಲ್ ಫೋರ್ ಆಕ್ಟಿಂದ. ಓಹ್, ದೀಕ್ಷಿತ್ ಅವರು ಒಂದನೇ ಬಾಲ್ ವಿಕೆಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಡಕ್ ಟೂ ಡಿ ಹೊಡೆದಿದ್ದಾರೆ ಫ್ರೆಂಡ್ಸ್. ಅಂದ್ಕೊಂಡಿದ್ದೆ ಹಿಡಿಲಿಲ್ಲ. ಇರಲಿ, ಸಿಕ್ಸ್ ಹೊಡೆದಿದ್ದಾರೆ ಫ್ರೆಂಡ್ ದೀಕ್ಷಿತ್ ಅವರು. 8 ಆಗಿದೆ ನೋಡೋಣ. ದೀಕ್ಷಿತ್ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. 1 ಹೊಡೆದಿದ್ರು. ಹಾಂ, ಮತ್ತೊಂದು ವಿಕೆಟ್ ಆಗಿದೆ ಫ್ರೆಂಡ್ ದೀಕ್ಷಿತ್ ಅವರು. ಚೆನ್ನಾಗಿ ಬರ್ತಾ ಇದೆ ನೋಡೋಣ. ಪಂದ್ಯ ಯಾವ ರೀತಿಗೆ ಹೋಗಿ ಮುಟ್ಟಿದೆ ಗೊತ್ತಿಲ್ಲ. 3 ಹಾಕಿದ್ದೀನಿ. ದೀಕ್ಷಿತ್ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ನನ್ನ ಅನಿಸಿಕೆ ಸಿಕ್ಸ್ ಹೊಡಿಬೋದು. ಹೇಗಾಗುತ್ತೋ ಪಂದ್ಯ, ಕುತೂಹಲಕಾರಿಯಾಗಿದೆ. ದೀಕ್ಷಿತ್ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಟೈಮ್ ಆಗ್ತಾ ಇದೆ. ದೀಕ್ಷಿತ್ ಅವರು ಬೇಗ ಹಾಕಿದ್ರೆ ಒಳ್ಳೆಯದು, ಇಲ್ಲ ಲೆಫ್ಟ್ ಆಗೋ ಸಾಧ್ಯತೆ ಆಗುತ್ತೆ. ದೀಕ್ಷಿತ್ ಅವರು ಲೆಫ್ಟ್ ಆಗಿಬಿಟ್ಟಿದ್ದಾರೆ ಫ್ರೆಂಡ್ಸ್, ಹಾಗಾಗಿ ವಿನ್ ಕೊಟ್ಟಿದೆ. ನಾನೀಗ ಸ್ಕ್ರೀನ್ ಶಾಟ್ ತಗೋತಾ ಇದ್ದೀನಿ, ಏನಕ್ಕಂದರೆ ಗ್ರೂಪ್ ಕಳಿಸ್ಬೇಕಲ್ಲ. 1-2 ಸ್ಕ್ರೀನ್ ಶಾಟ್ ತಗೊಂಡಿದ್ದೀನಿ. ಫ್ರೆಂಡ್ಸ್, ಆನಂದ್ ಅವರು ತಮ್ಮ ಮೊದಲನೇ ಮ್ಯಾಚನ್ನು ದೀಕ್ಷಿತ್ ಅವರ ಮೇಲೆ ಭರ್ಜರಿಯಾಗಿ ಗೆದ್ದಿದ್ದಾರೆ. ಈಗ 2ನೇ ಮ್ಯಾಚು ಬೋನ್ ಮೇಲೆ ಆಡ್ತಾ ಇದ್ದಾರೆ, ಏನಾಗುತ್ತೆ ಅಂತ ನೋಡೋಣ. ಹೆಡ್ಸ್ ಹಾಕ್ತಾ ಇದ್ದೀನಿ, ನಾನು ಫ್ಲಿಪ್ ಮಾಡಿದ್ದೇನೆ. ಟಾಸ್ ಕೆದ್ದಿದ್ದೀನಿ ಫ್ರೆಂಡ್ಸ್, ಬ್ಯಾಟಿಂಗ್ ಮಾಡ್ತೀನಿ ಬೋನ್ ಮೇಲೆ, ನೋಡೋಣ ಎಷ್ಟಾಗುತ್ತೋ ಸಾಧ್ಯ. ಅಷ್ಟು ಹೊಡೆಯೋಣ. 3 ಪ್ರಾರಂಭ ಮಾಡ್ಕೊಂಡಿದ್ದೀನಿ. ಬೋನ್ 6ಇಂದನೇ ಪ್ರಾರಂಭಿಸಿದ್ದಾನೆ. 6 ಹೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ಹೋಗಿದೆ 6. ಬೋನ್ 3 ಹಿಡಿದಿದ್ದ. ಈಗ ನೋಡೋಣ 2ನೇ ಎಸೆತ. 6 ಹಾಕ್ತೀನಿ. ಮತ್ತೆ 6 ಕೊಟ್ಟಿದ್ದಾನೆ ಬೋನ್. ಓಹ್, ಅವ್ನು ಮತ್ತೆ 3ನೇ ಹಿಡಿದಿದ್ದಾನೆ. ನೋಡೋಣ ಫ್ರೆಂಡ್ಸ್, ಈ ಬಾಲ್ 2 ಹೊಡಿತೀನಿ. 2 ಬಂದಿದೆ. ಓಹ್, 6 ಹಿಡಿದಿದ್ದ ಬೋನ್, ವೆರಿ ಗುಡ್. ಮತ್ತೆ 2 ಹಾಕ್ತಿದ್ದೀನಿ. ಓ, 4 ಹಿಡಿದಿದ್ದಾನೆ ಭುವನ್. ನಾನು 4 ಹಾಕಿದ್ದೀನಿ ಫ್ರೆಂಡ್ಸ್, ನೋಡೋಣ ಭುವನ್. ಓ, 3 ಹಿಡಿದಿದ್ದ ಭುವನ್, ಮತ್ತೆ 4 ಹೊಡೆದು ಹೆಂಗೋ ಆಗಿದೆ. ಈಗ ಸಿಂಗಲ್ ಹಾಕ್ತೀನಿ ಫ್ರೆಂಡ್ಸ್. ಓ, ಭುವನ್ 5 ಹಾಕಿದ್ದ. ನನ್ನ ಐಡಿಯಾನೂ ಅದೇ ಇತ್ತು, ಬಟ್ ಚೇಂಜ್ ಮಾಡ್ಕೊಂಡಿದ್ದೀನಿ. ನೋಡೋಣ, ಈಗ 3 ಹಾಕ್ತಾ ಇದ್ದೀನಿ. 3 ಹಾಕ್ತೀನಿ. ಓ, ಭುವನ್ 4 ಹಾಕಿದ್ದ.
ನೋಡೋಣ ಈ ಬಾಲ್ ಏನಾಗುತ್ತೆ ಅಂತ. ಸಿಕ್ಸ್ ಹೊಡೆ ಔಟ್ ಆಗಿದ್ದೀನಿ ಫ್ರೆಂಡ್ಸ್, ಗೋಲ್ ಮೇಲೆ ಫಸ್ಟ್ ವಿಕೆಟ್ ಕೊಟ್ಟಿದ್ದೀನಿ, ಸ್ಕೋರ್ ಎಷ್ಟಾಗಿದ್ದೀನಿ. ಓ ಇಪ್ಪತ್ತು ಹೊಡೆ ಒಂದಾಗಿದೆ ಬೋನ್ ಮೇಲೆ, ಬೋನ್ ಮತ್ತೆ ಸಿಕ್ಸ್ ಹಾಕಿದ್ದ, ನಾನು ಟೂ ಹಾಕಿದ್ದೀನಿ ನೋಡೋಣ. ಮತ್ತೆ ಟೂ ಡಿ ಹೊಡೆದಿದ್ದಾನೆ, ಬೋನ್ ಫೋರೇ ಹಾಕಿದ್ದ, ಫೈವ್ ಹಾಕಾನೆ. ಓ ಬೋನ್ ಫೋರ್ಟ್ ಮಾಡ್ಕೊಂಡಿದ್ದಾನೆ ಫ್ರೆಂಡ್ಸ್, ಓ ಬೋನ್ ತುಂಬ ಸಫಿಷಿಯಂಟ್ ಆಗಿ ಬೋಲಿಂಗ್ ಮಾಡ್ತಾ ಇದ್ದಾನೆ. ಮೂವತ್ತೊಂದಕ್ಕೆ ಎರಡು ವಿಕೆಟ್ ಆಗಿಬಿಟ್ಟಿದೆ. ಈಗ ತುಂಬ ಕಷ್ಟದಲ್ಲಿದೆ ಪಂದ್ಯ, ಏನಂದ್ರೆ ಬೋನ್ ನನ್ನ ಏನಾರ ಎತ್ಕೊಂಡ ಅಂದ್ರೆ ನಾನೇನು ಏನು ಹೊಡೆದ್ರು ಕಷ್ಟವೇ. ಹ್ಞೂ ಫೈವ್ ಹೊಡೆದಿದ್ದೀನಿ. ಓ ಸಿಂಗಲ್ ಹಾಕಿದ್ದ ಬೋನ್ 36. ಇನ್ನೊಂದು ಫೈವ್ ಹಾಕಣ. ಓ ಫೋರ್ ಹಾಕಿದ ಬೋನ್, 40 ಅಲ್ಲ, 40 ಫೋರ್ ನೋಡೋಣ. ಸಿಂಗಲ್ ಹಾಕಿದ್ದೀನಿ ಫ್ರೆಂಡ್ಸ್. ಓ ತ್ರೀ ಡಿ ಹಾಕಿದ ಬೋನ್, 42. ಬೋನ್ ಔಟ್ ಮಾಡ್ಕೊಂಡಿದ್ದೀನಿ ನಾನು, ಮತ್ತೊಮ್ಮೆ 42ಕ್ಕೆ ಔಟ್ ಆಗಿದ್ದೀನಿ. ಬಹುತೇಕ ನಮ್ಮ ಬೋನ್ ಹೇಗೆ ಚೇಸ್ ಮಾಡ್ತಾನೆ ಅಂತ. ನಾಲ್ಕರಿಂದ ಪ್ರಾರಂಭ ಸಣ್ಣ ಅನ್ಕೊಂಡಿದ್ದೀನಿ. ಬೋನ್ ಫಸ್ಟ್ ಬಾಲ್ ಟೂ ಡಿ ಹೊಡೆದಿದ್ದೀನಿ ಫ್ರೆಂಡ್ಸ್, ಮತ್ತೆ ಟೂ ಡಿ ಹೊಡೆದಿದ್ದೀನಿ ಫ್ರೆಂಡ್ಸ್. ಆಡಪ್ಪ ಭುವನ್, ಸಿಂಗಲ್ ಹಾಕಿದ್ದಾನೆ ಭುವನ್, ಸ್ಕೋರ್ 5 ಆಗಿದೆ. ಸಿಕ್ಸ್ ಹೊಡೆದಿದ್ದಾನೆ ಭುವನ್, ಇರಲಿ 11. ತ್ರೀ ಡಿ ಹೊಡೆದಿದ್ದಾನೆ ಭುವನ್, 14 ಆಗಿದೆ. ಒಂದು ಹಾಕಿದ್ದೀನಿ. ಓ ಭುವನ್ ವಿಕೆಟ್ ಕೊಟ್ಟಿದ್ದಾನೆ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ, ನೋಡೋಣ ಇದು ಇಲ್ಲಿ ಹೋಗಿ ಮುಟ್ಟುತ್ತೆ. ತುಂಬ ಕಷ್ಟ ಇದೆ ಫ್ರೆಂಡ್ಸ್ ಮ್ಯಾಚ್ ಮಾತ್ರ. ಓನ್ ಫೋರ್ ಹೊಡೆದಿದೆ ಅನ್ಸುತ್ತೆ, ನಾನು ಫೋರ್ ಹೇಳಬೇಕಾಯ್ತು. ತ್ರೀ ಹೊಡೆದಿದ್ದಾನೆ ಭುವನ್, ತುಂಬ ರನ್ ಬೇಕಿದೆ ಫ್ರೆಂಡ್ಸ್ ನೋಡೋಣ. ಫೈವ್ ಹೊಡೆದ ಭುವನ್, ಓಹೋ ನನ್ನೇ ಫಾಲೋ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಹ್ಞೂ ತ್ರೀ ಹಾಕ್ತೀನಿ, ಟೂ ಡಿ ಹೊಡೆದಿದ್ದಾನೆ. ಭುವನ್ ವಿಕೆಟ್ ಪಡೆಯೋಣ ಫ್ರೆಂಡ್ಸ್, ಈಗ ಮ್ಯಾಚ್ ತುಂಬ ರೋಚಕತೆಯಿಂದ ಇರುತ್ತೆ, ನೋಡೋಕೆ ಒಂಥರ ಚೆನ್ನಾಗಿರುತ್ತೆ. ಭುವನ್ ಮತ್ತು ನನ್ನ ನಡುವೆ ಮ್ಯಾಚ್ ತುಂಬ ಮ್ಯಾಚ್ ಗೆದ್ದಿದೆ ಫ್ರೆಂಡ್ಸ್. Finishes off in style, a magnificent strike into the crowd. Screenshot ta kodana, congratulations just to that. ಒಂದು ಎರಡು ಸ್ಕ್ರೀನ್ಶಾಟ್ ತಕೊಂಡಿದ್ದೀನಿ, ಏನಕ್ಕಂದ್ರೆ ಅದನ್ನ ಸ್ಕ್ರೀನ್ಶಾಟ್ ಗ್ರೂಪ್ ಹಾಕ್ಬೇಕಲ್ಲ ಫ್ರೆಂಡ್ಸ್. ಎರಡನೇ ಮ್ಯಾಚ್ ಅನ್ನು ಕೂಡ ಆನಂದ್ ಅವರು ಭುವನ್ ಅವ್ರನ್ನ 15 ರನ್ಗಳಿಂದ ಮಣಿಸಿ ಅದ್ಭುತವಾಗಿ ಗೆದ್ದಿದ್ದಾರೆ. ಈಗ ಮೂರನೇ ಮ್ಯಾಚ್ ಅನ್ನ ನೋಡೋಣ, ದರ್ಶನ್ ಅವ್ರ ಮೇಲೆ ಆಡ್ತಾ ಇದ್ದಾರೆ, ಏನಾಗುತ್ತೆ ನೋಡೋಣ ಬನ್ನಿ. ದರ್ಶನ್ ಅವರು ಕಳಿಸಿದ್ದಾರೆ, ಈಗ ಜಾಯಿನ್ ಆಗ್ತಾ ಇದ್ದೀನಿ ನಾನು. ಅವರು ನಾನು ಕಾಲ್ ಕ್ಲಿಕ್ ಮಾಡಿದ್ದೀನಿ, ಏನು ಚೂಸ್ ಮಾಡಿದ್ದಾರೆ, ಹೆಡ್ ತಗೊಂಡಿದ್ದಾರೆ ಅವರು. ಟಾಸ್ ವಿನ್ ಆಗಿದ್ದೀನಿ, ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ ನಾನು ಈ ಮ್ಯಾಚ್ ಅನ್ನು. ತ್ರೀ ಡಿ ಹೊಡೆದಿದ್ದೀನಿ ಫ್ರೆಂಡ್ಸ್, ಅವರು ಫೈವ್ ಹಾಕಿದ್ದಾರೆ. ಸೆಕೆಂಡ್ ಬಾಲ್ ನೋಡೋಣ, ಸಿಕ್ಸ್ ಹೊಡೆದಿದ್ದೀನಿ, ಅವರು ತ್ರೀನೇ ಹಾಕಿದ್ದಾರೆ. ಥರ್ಡ್ ಬಾಲ್ ನೋಡೋಣ, ಮತ್ತೆ ಸಿಕ್ಸ್ ಬಿಟ್ಟಿದ್ದಾರೆ, ಅವರು ಫೈವ್ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ ಅವರು. ಟೂ ಡಿ ಹೊಡೆದಿದ್ದೀನಿ, ಅವ್ರು ಸಿಕ್ಸ್ ಹಾಕಿದ್ದಾರೆ.
ತ್ರೀ ಹೊಡೆದಿದ್ದೀನಿ. ಅವ್ರು ಮತ್ತೆ ಸಿಕ್ಸ್ ಹಾಕಿದ್ದಾರೆ, ನಾನು ಒನ್ ಹಾಕಿದ್ದೀನಿ, ಅವ್ರು ಮತ್ತೆ ಸಿಕ್ಸ್ ಹಾಕಿದ್ದಾರೆ. ಓ, ಒಂದು ವಿಕೆಟ್ ತಕ್ಕೊಂಡ್ಬಿಟ್ಟಿದ್ದಾರೆ ದೇವೇಂದ್ರ ದರ್ಶನ್ ಅವರು. 24ಕ್ಕೆ ಒಂದಾಗಿದೆ. ಡೇಂಜರಸ್ ದರ್ಶನ್ ಅವರು ಡೇಂಜರ್ ಆಗಿ ಬೌಲಿಂಗ್ ಹಿಡಿದಿದ್ದಾರೆ. ನೋಡೋಣ ಏನಾಗುತ್ತೋ ಪಂದ್ಯ. ಮತ್ತೆ ಸಿಕ್ಸೇ ಹಾಕಿದ್ದಾರೆ ಡೇಂಜರಸ್ ದರ್ಶನ್ ಅವರು. ಸಿಕ್ಸ್ನೇ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ನಮಗದೊಂಥರ ಕಷ್ಟದ ದಾಯಕ ಆಗಿದೆ. ಒಂದು ನೋಡಿದ್ದೀನಿ, ಅವರು ತ್ರೀ ಹಾಕಿದ್ದಾರೆ ಫ್ರೆಂಡ್ಸ್. ತ್ರೀ ಹೊಡೆದಿದ್ದೀನಿ, ಅವರು ಫೈವ್ ಹಾಕಿದ್ರು. ಈಗ ಏನು ಹೊಡಿಬೇಕು ಅನ್ನೋದು ನನಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಟೂ ಹೊಡೆದಿದ್ದೀನಿ, ಅವರು ಮತ್ತೆ ತ್ರೀನೇ ಹಾಕಿದರು. ನೋಡುವ ಈ ಬಾಲ್ ನಮ್ಮ ಬ್ಯಾಟಿಂದ ಫೈವ್ ಹೋಗುತ್ತೆ. ಅದು ಔಟ್ ಆಗಿದೆ ಫ್ರೆಂಡ್ಸ್. ಮತ್ತೊಮ್ಮೆ ದರ್ಶನ್ ಅವರು 32ಕ್ಕೆ ಎರಡನ್ನು ಕಿತ್ಕೊಂಡ್ಬಿಟ್ಟಿದ್ದಾರೆ. ನೋಡೋಣ ಮತ್ತೊಂದು ಫೈವ್ ನೋಡ್ತೀವಿ. ಓ, ಅವ್ರು ಬಿಟ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಅಪ್ಪ, ನೋಡೋಣ ತುಂಬ ಮತ್ತೊಂದು ಫೈವ್ ಬಿಟ್ಟಿದ್ದಾರೆ ಫ್ರೆಂಡ್ಸ್. ಅಂತೂ ಇಂತೂ 40 ಗಡಿ ದಾಟಿದ್ದೀನಿ. ಈಗೊಂದು ರೀತಿ ಸಮಾಧಾನಕ್ಕೆ ಬರುವಂಥ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ಸಿಕ್ಸ್ ಹೊಡಿತೀನಿ ಅಂತ ಫೈವ್ ಹಿಡಿದಿದ್ರು ನನ್ನ ಅದೃಷ್ಟಕ್ಕೆ. ಬೌಂಡ್ರಿ ಹಾಕಿದ್ದೀನಿ. ಲಾಂಗನಲ್ಲಿ ಮತ್ತೊಂದು ಬೌಂಡ್ರಿ ಹೋಗಿದೆ. ನೋಡೋಣ ಈ ಬಾಲ್ ಫೈವ್ ಹೊಡಿತೀನಿ. ಅವರು ಏನು ಹಿಡ್ದಿದ್ದಾರೋ, ಮೇ ಬಿ ಫೈವ್ ಹಿಡ್ದೇ ಬಿಟ್ಟು ಇಷ್ಟೊತ್ತು ಲೇಟ್ ಆಗ್ತಾ ಇದೆ ಅಂದರೆ. ಓ, ಫೈವ್ ಹಿಡ್ದಿಲ್ಲ ಫ್ರೆಂಡ್ಸ್. ಓ, ಸಿಕ್ಸ್ ಹಿಡಿದು ಬಿಟ್ಟಿದ್ದಾರೆ ನಮ್ಮ ದರ್ಶನ್ ಅವರು. ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಒನ್ ಸುಮಾರು ಹೊತ್ತಾಗಿದೆ. ಓ, ಮತ್ತೆ ಸಿಕ್ಸ್ ಹಿಡ್ದಿದ್ದಾರೆ ಡೇಂಜರಸ್ ದರ್ಶನ್ ಅವರು. ಡೇಂಜರ್ ಆಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಒಂದು ಬೌಂಡ್ರಿ ಹೋಗಿದೆ ಟಾಪಲ್ಲಿ. ಓ, ದರ್ಶನ್ ಅವರು ಸಿಕ್ಸ್ ಹಿಡ್ಕೊಂಡು ನಿಂತಿದ್ದಾರೆ. ಓ, ಔಟ್ ಮಾಡ್ಕೊಂಡಿದ್ದಾರೆ ದರ್ಶನ್ ಅವರು ನನ್ನ ಮೂರನೇ ವಿಕೆಟ್. 63 ಬೇಕಾಗಿದೆ. ನಮ್ಮ ದರ್ಶನ್ ಅವರು ಏನ್ ಮೂಲಕ ಪ್ರಾರಂಭಿಸ್ತಾ ಗೊತ್ತಿಲ್ಲ. ನಾನು 4 ಹಾಕಿದ್ದೀನಿ. ಓ, ಫಸ್ಟ್ ವಿಕೆಟ್ ಕೊಡಿದ್ದಾರೆ ಫ್ರೆಂಡ್ಸ್ ನಮ್ಮ ದರ್ಶನ್ ಬಾಯ್. ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ಅವ್ರ ಬಗ್ಗೆ. ಓ, ಮತ್ತೊಂದು ಫೈವ್ ಹೊಡೆದಿದ್ದಾರೆ ದರ್ಶನ್ ಬಾಯ್. ಓ, ಫೋರ್ ಹೊಡೆದಿದ್ದಾರೆ ದರ್ಶನ್ ಬಾಯ್. 9ಕ್ಕೆ ಒಂದು ವಿಕೆಟ್ ಬಿದ್ದಿದೆ. ನೋಡೋಣ ಈ ಬಾಲ್ ನನಗ್ಯಾಕೋ ಸಿಕ್ಸ್ ಆಗ್ತಿದೆ. ತ್ರೀ ಹೊಡೆದಿದ್ದಾರೆ, ಅವ್ರು ಯಾಕೋ ಹಿಮ್ಮುಖವಾಗಿ ಚಲನೆ ಮಾಡ್ತಾ ಇದ್ದಾರೆ. ಮತ್ತೆ ಫೋರ್ ಹಾಕೋಣ. ದಿಢೀರಂತ ಮುಮ್ಮುಖವಾಗಿ ಬರೋ ಚಾನ್ಸಸ್ಗಳು ಹೆಚ್ಚಾಗಿದೆ. ಓ, ಔಟ್ ಆಗಿದ್ದಾರೆ ದರ್ಶನ್ ಬಾಯ್ ಅವರು. ಮತ್ತೊಂದು ವಿಕೆಟ್ ಕೊಡಿದ್ದಾರೆ. ಇನ್ನೊಂದು ವಿಕೆಟ್ ಇದೆ ಫ್ರೆಂಡ್ಸ್, ಅದೇಕಾದ್ರೂ ಮಾಡಿ ನೋಡೋಣ. ಸಾಧ್ಯ ಆದರೆ ಅದನ್ನು ಕೀಳೋಣ. ಓ, ಔಟ್ ಆಗಿದ್ದಾರೆ ಫ್ರೆಂಡ್ಸ್, ಡಕ್ ಆಗಿದ್ದಾರೆ ದರ್ಶನ್ ಅವರು. ಮತ್ತೊಮ್ಮೆ ನನಗೆ ಮತ್ತೊಂದು ಡಕ್ ವಿಕೆಟ್ ಸಿಕ್ಕಿದೆ. ಸ್ಕ್ರೀನ್ ಶಾಟ್ ತಗೋಬೇಕು. ನಾನು ಬ್ರೈಟ್ನೆಸ್ ಚೆಕ್ ಮಾಡ್ತೀನಿ. ಕಳೆದ ಎರಡು ಪಂದ್ಯದಲ್ಲಿ ನಾನು ಚೆಕ್ ಮಾಡಿರಲಿಲ್ಲ. ಜೀರೋ ಪರ್ಸೆಂಟ್ ಇದೆ. ನಮ್ಮ ಕಣ್ಣವ್ರು ಹೇಳಿದ್ದಾರೆ, ನಾನು ಎರಡು ಸ್ಕ್ರೀನ್ ಶಾಟ್ ಅಲ್ಲಿ ಇಟ್ಟಿಲ್ಲ, ಇದರಲ್ಲಿ ಇಡ್ತಾ ಇದ್ದೀನಿ. ಈಗ ಸ್ಕ್ರೀನ್ ಶಾಟ್ ತಗೋತಾ ಇದ್ದೀನಿ. ಒಂದು, ಎರಡು, ಮೂರು ತಗೊಂಡಿದ್ದೀನಿ ಫ್ರೆಂಡ್ಸ್. ಸ್ನೇಹಿತರೆ, ನೋಡಿದ್ರಲ್ಲ ಯಾವ ರೀತಿ ಆನಂದ್ ಅವರು ತಮ್ಮ ದಿನದಲ್ಲಿದ್ದಂಥ ಮೂರು ಮ್ಯಾಚ್ಗಳನ್ನ ತಮ್ಮ ಅತ್ಯುತ್ತಮ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಪ್ರದರ್ಶನದ ಮೂಲಕ ಗೆದ್ದರು ಅಂತ. ಇದೇ ರೀತಿ ನೀವು ಕೂಡ ನಿಮ್ಮ ಮ್ಯಾಚ್ಗಳನ್ನ ರೆಕಾರ್ಡ್ ಮಾಡಿ ನಮಗೆ ಕಳಿಸ್ಬೋದು. ಯಾರ್ಯಾರು KTPL ಮ್ಯಾಚ್ ಆಡ್ತಾಯಿದ್ದೀರಾ ಎಲ್ಲರಿಗೂ ಮತ್ತೊಮ್ಮೆ ಗುಡ್ ಲಕ್ ಅಂತ ಹೇಳ್ತಾ ಇಂದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಫ್ರೆಂಡ್ಸ್. ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.